ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಸರಾ ಹಬ್ಬಕ್ಕೆ ಈ ಒಂದು ಸೂಪರ್ ಸಟಲ್ ಸಿಂಪಲ್ ಫೆಸ್ಟಿವಲ್ ಮೇಕಪ್ ಲುಕ್ ಹೇಗೆ ನೀವು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಾನು ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್, ಐ ಆಲ್ವೇಸ್ ಬಿಗಿನ್ ವಿತ್ ಮಾಯಿಶ್ಚರೈಸಿಂಗ್ ಮೈ ಸ್ಕಿನ್. ಹಾಗೂ ನನ್ನ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಮಾಯಿಶ್ಚರೈಸರ್ ಯಾವುದಂದರೆ ಸಿತಾಫಲ್ನ ಮಾಯಿಶ್ಚರೈಸರ್. ಇವತ್ತು ನಾನು ಆಯ್ಲಿ ಸ್ಕಿನ್ ಟೈಪ್ ಅವ್ರಿಗೆ ಯಾವ ರೀತಿ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಸಿತಾಫಲ್ನ ಮಾಯಿಶ್ಚರೈಸರ್ ಎಲ್ಲ ಸ್ಕಿನ್ ಟೈಪ್ ಅವರು ಸೂಟ್ ಆಗುತ್ತೆ. ಆ್ಯಂಡ್ ಇದು ಗ್ಲೋ ಆಯಿಲ್, ಡಿಸ್ಕಿಸ್ನ ಗ್ಲೋ ಆಯಿಲ್, ರೈನ್ಬೋ ಗ್ಲೋ ಆಯಿಲ್ ಅಂತ. ನಿಮ್ಮದು ಆಯಿಲಿ ಸ್ಕಿನ್ ಟೈಪ್ ಆಗಿದ್ದರೆ ಫೇಸ್ ಆಯಿಲ್ನ ಸ್ಕಿಪ್ ಮಾಡಿ, ಬಟ್ ಇದು ಒಂದು ಎಕ್ಸ್ಟ್ರಾ ಬೂಸ್ಟ್ ಆಫ್ ಹೈಡ್ರೇಷನ್, ಒಂದು ಗ್ಲೋ ಕೊಡುತ್ತೆ. ಆ್ಯಂಡ್ ಇದು ಪ್ರೈಮರ್, ಮೇಬಲಿನ ಫಿಟ್ ಮಿ ಅಪ್ ಪೋರ್ಲೆಸ್ ಪ್ಲಸ್ ಮ್ಯಾಟ್ ಪ್ರೈಮರ್. ಆಯಿಲಿ ಸ್ಕಿನ್ ಟೈಪ್ ಅವ್ರಿಗೆ ಮತ್ತು ಪೋರ್ಸ್ ಇರೋರಿಗೆ ತುಂಬಾ ಒಳ್ಳೆ ಪ್ರೈಮರ್. ನಿಮ್ಮದು ಆಕ್ನಿ ಪ್ರೋನ್ ಸ್ಕಿನ್ ಇದ್ದರೆ, ಟೆಕ್ಸ್ಚರ್ಸ್ ಎಲ್ಲ ಜಾಸ್ತಿ ಇದ್ದರೆ ಈ ಒಂದು ಪ್ರೈಮರ್ನ ಯೂಸ್ ಮಾಡಿ. ಯಾವತ್ತೂ ಅಷ್ಟೇ, ಪ್ರೈಮರ್ ಯೂಸ್ ಮಾಡಿನೇ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಫಾರ್ ಫೌಂಡೇಶನ್, ಲ್ಯಾಕ್ಮೆ 9 to 5ನ ಪ್ರೈಮರ್ ಪ್ಲಸ್ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಹಾಗೂ ನನ್ನ ಶೇಡ್ ವಾರ್ಮ್ ನ್ಯಾಚುರಲ್. ಇದು ಒಂದು ಕಂಪ್ಲೀಟ್ ಮ್ಯಾಟ್ ಫೌಂಡೇಶನ್, ಲಾಂಗ್ ಲಾಸ್ಟಿಂಗ್ ಹಾಗೂ ಪರ್ಫೆಕ್ಟ್ ಫಾರ್ ಆಯಿಲಿ ಸ್ಕಿನ್ ಟೈಪ್. ಜಾಸ್ತಿ ನಿಮ್ಮ ಫೇಸ್ ಆಯಿಲಿ ಆಗಿ ಮಾಡೋದಿಲ್ಲ, ಕಂಪ್ಲೀಟಾಗಿ ಮ್ಯಾಟ್ ಮಾಡುತ್ತೆ. ಹಾಗೂ ಲಾಂಗ್ ಲಾಸ್ಟಿಂಗ್ ಕೂಡ, ಒಂದು ಸ್ಮೂತ್ ಫಿನಿಶ್ ಕೂಡ ಕೊಡುತ್ತೆ. ಎಲ್ಎ ಗರ್ಲ್ನ ಪ್ರೋ ಕನ್ಸೀಲ್ ಯೂಸ್ ಮಾಡ್ತಿದ್ದೀನಿ ಫಾರ್ ಕನ್ಸೀಲರ್. ಹಾಗೂ ನನ್ನ ಶೇಡ್ ಪ್ಯೂರ್ ಬೇಜ್. ಕಣ್ಣಿನ ಸುತ್ತಲೂ ಇರುವಂಥ ಡಾರ್ಕ್ ಸರ್ಕಲ್ಸ್ ಹಾಗೂ ನನಗೆ ಎಲ್ಲೆಲ್ಲಿ ಎಕ್ಸ್ಟ್ರಾ ಕವರೇಜ್ ಬೇಕು ಅನಿಸುತ್ತೆ ಅಲ್ಲಿ ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಹಾಗೂ ಇದು ಕೂಡ ಲಾಂಗ್ ಲಾಸ್ಟಿಂಗ್, ಒಂದು ಹೆಚ್ ಡಿ ಫಿನಿಶ್ ಕೊಡುವಂಥ ಒಂದು ವಂಡರ್ಫುಲ್ ಕನ್ಸೀಲರ್. ಫೇಸ್ನ ಸೆಟ್ ಮಾಡ್ತಿದ್ದೀನಿ ಹಾಗೂ ಅದಕ್ಕೆ ಲ್ಯಾಕ್ಮೆ ನ್ಯಾಚುರಲ್ 9 to 5ನ ಲೂಸ್ ಪೌಡರ್ ಯೂಸ್ ಮಾಡ್ತೀನಿ. ಒಂದು ಲೈಟ್ ವೇಟ್, ಬ್ಯೂಟಿಫುಲ್ ಫಿನಿಶ್ ಕೊಡುವಂಥ ಒಂದು ಲೂಸ್ ಪೌಡರ್. ಈಗ ಐಬ್ರೋಸ್ನ ಫಿಲ್ ಮಾಡಿ ಐಬ್ರೋಸ್ಗೆ ಶೇಪ್ ಕೊಡೋದಕ್ಕೆ ಶುಗರ್ನ ಐಬ್ರೋ ಡಿಫೈನರ್ ಯೂಸ್ ಮಾಡ್ತಿದ್ದೀನಿ. ಇಂದ ಶೇಡ್ ಟಾಪ್ ಟಾಮ್, ಇದು ಒಂದು ಸಣ್ಣದಾಗಿ ಟಿಪ್ ಇರುವಂಥ ಒಂದು ಐಬ್ರೋಸ್, ಈಸಿಯಾಗಿ ನೀವು ಶೇಪ್ ಕೊಡ್ಬೋದು. ಒಂದು ನ್ಯಾಚುರಲ್ ಆಗಿ ಐಬ್ರೋಸ್ ಕಾಣೋ ರೀತಿಯಲ್ಲಿ ಗ್ಯಾಪ್ಸ್ನ ಕೂಡ ಫಿಲ್ ಮಾಡ್ಬೋದು. ಹಾಗೂ ಇದರಿಂದ ಇರೋ ಸ್ಪೂಲಿಯ ಸಹಾಯದಿಂದಾಗಿ ಒಂದ್ಸರಿ ಬ್ಲೆಂಡ್ ಮಾಡ್ತೀನಿ ನೀಟಾಗಿ. ಆಗ ಹಾರ್ಶ್ ಲೈನ್ಸ್ ಕಾಣೋದಿಲ್ಲ, ಸ್ಮೂತಾಗಿ ಕಾಣುತ್ತೆ, ನ್ಯಾಚುರಲ್ ಆಗಿ ಕಾಣುತ್ತೆ. ಸೊ ಈಗ ಐ ಮೇಕಪ್ಗೆ ವೆಟ್ ಅಂಡ್ ವೈಲ್ಡ್ನ ರೋಸೆ ಇನ್ ದಿ ಏರ್ ಅನ್ನುವಂಥ ಈ ಒಂದು ಪ್ಯಾಲೆಟ್ ಯೂಸ್ ಮಾಡ್ತೀನಿ. ಇದರಲ್ಲಿರುವಂಥ ಒಂದು ಆರೆಂಜ್ ಶೇಡ್ನ ತೊಗೊಂಡು ಬ್ಲೆಂಡಿಂಗ್ ಬ್ರಷ್ನಿಂದ ಕ್ರೀಸ್ ಮೇಲೆ ಇಟ್ಟು ಸ್ಮೂತಾಗಿ ಕಾಣಿಸೋ ರೀತಿಯಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ತಿದ್ದೀನಿ. ಇದು ಒಂದು ಪುಟ್ಟ ಪೆನ್ಸಿಲ್ ಬ್ರಷ್, ಇದನ್ನು ತೊಗೊಂಡು ಲೋವರ್ ಲ್ಯಾಶ್ ಲೈನ್ ಮೇಲೆ ಅದೇ ಆರೆಂಜ್ ಕಲರ್ನ ತೊಗೊಂಡಿಟ್ಟು ಸ್ಮಜ್ ಮಾಡೋ ಥರ ಮಾಡ್ತಿದ್ದೀನಿ. ಈಗ ಈ ಒಂದು ಗ್ಲಿಟರ್ ಇಲ್ಲ, ಇದು ಶಿಮರಿ ಗೋಲ್ಡನ್ ಶೇಡ್ನ ತೊಗೊಂಡು ಫುಲ್ ಐಲಿಟ್ ಮೇಲೆ ಹಾಕಿ ಲ್ಯಾಕ್ಮೆ ಐಕಾನಿಕ್ನ ಲಿಕ್ವಿಡ್ ಐಲೈನರ್ನ ತೊಗೊಂಡು ಒಂದು ಪುಟ್ಟ ವಿಂಗ್ಡ್ ಐಲೈನರ್ ಡ್ರಾ ಮಾಡ್ತಿದ್ದೀನಿ. ತುಂಬ ಜಾಸ್ತಿ ಡ್ರಮ್ಯಾಟಿಕ್ ಆಗಿ ಮಾಡ್ತಾ ಇಲ್ಲ, ವೆರಿ ಸಿಂಪಲ್ ವಿಂಗ್ಡ್ ಐಲೈನರ್. ಸೊ ದಿಸ್ ಕಂಪ್ಲೀಟ್ಸ್ ಮೈ ಐ ಮೇಕಪ್. ಐಲ್ಯಾಶಸ್ನ ಕರ್ಲ್ ಮಾಡಿ ಮಸ್ಕರಾಗೆ ಲಾರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಆಲ್ವೇಸ್ ಮಸ್ಕರ ಯೂಸ್ ಮಾಡೋದಕ್ಕಿಂತ ಮೊದಲು ಅದರಲ್ಲಿರುವಂಥ ಎಕ್ಸೆಸ್ನ ತೆಗೆದುಬಿಡಿ. ಹಾಗೂ ನೀಟಾಗಿ ಮಸ್ಕರನ ಅಪ್ಲೈ ಮಾಡುವಾಗ ಲ್ಯಾಶಸ್ನ ತುದಿಯಿಂದ ನೀವು ನೀಟಾಗಿ ಅಪ್ಲೈ ಮಾಡಬೇಕು. ಸೊ ನೀವು ನೋಡ್ಬೋದು ಡಿಫ್ರೆನ್ಸ್, ಮಸ್ಕರ ಅಪ್ಲೈ ಮಾಡಿರೋ ಕಡೆ ಎಷ್ಟು ವಾಲ್ಯೂಮ್ ಇದೆ, ಲಿಫ್ಟ್ ಕೊಟ್ಟಿದೆ ಅಂತ. ಈಗ ಶುಗರ್ನ ಕಾಂಟೋರ್ ದಿ ಫೋರ್ಸ್ ಫೇಸ್ ಪ್ಯಾಲೆಟ್ ಇನ್ ಶೇಡ್ ಸಟಲ್ ಸಮ್ಮಿಟ್ ಅನ್ನುವಂಥ ಈ ಒಂದು ಫೇಸ್ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿರುವಂಥ ಕಾಂಟೋರ್ ಶೇಡ್ನ ತೊಗೊಂಡು ವೆಟ್ ಅಂಡ್ ವೈಲ್ಡ್ನ ಆ್ಯಂಗಲ್ ಬ್ರಷ್ನಿಂದ ಫೇಸ್ನ ಕಾಂಟೋರ್ ಮಾಡ್ತಿದ್ದೀನಿ. ಇದು ಒಂದು ಫೇಸ್ಗೆ ಡೆಪ್ತ್ ಕೊಡುತ್ತೆ, ಡೆಫಿನೇಷನ್ ಕೊಡುತ್ತೆ. ನಮಗೆ ಎಲ್ಲೆಲ್ಲಿ ಡೆಪ್ತ್ ಬೇಕು ನೋಡಿ, ಅಲ್ಲಿ ಚೀಕ್ ಬೋನ್ಸ್ನ ಡಿಫೈನ್ ಮಾಡೋದಕ್ಕೆ ಹಾಗೂ ನೋಸ್ಗೆ ಸೈಡ್ಸಲ್ಲೆಲ್ಲ ನೀಟಾಗಿ ಡಿಫೈನ್ ಮಾಡೋದಕ್ಕೆ ಕಾಂಟೋರ್ ಯೂಸ್ ಮಾಡ್ತೀವಿ. ಒಂದು ಸ್ಮೂತ್ ಡೆಫಿನೇಷನ್ ಕೊಡುತ್ತೆ, ಒಂದು ಶಾರ್ಪ್ ಡೆಫಿನೇಷನ್ ಎಲ್ಲ ನಿಮಗೆ ಬೇಕಾಗಿಲ್ಲ. ಇದೊಂದು ಫೆಸ್ಟಿವಲ್ ಮೇಕಪ್, ಸೊ ಎಲ್ಲ ಸ್ಮೂತಾಗಿದ್ದರೆ ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ. ಈಗ ಅದರಲ್ಲೇ ಇದ್ದಂಥ ಬ್ಲಷ್ನ ಅಪ್ಲೈ ಮಾಡ್ತಿದ್ದೀನಿ, ವೆಟ್ ಅಂಡ್ ವೈಲ್ಡ್ನ ಬ್ಲಷ್ ಬ್ರಷನ್ನು. ಆ್ಯಂಡ್ ಅದರಲ್ಲೇ ಇದ್ದಂಥ ಈ ಒಂದು ಹೈಲೈಟರ್ನ ಶೇಡ್ನ ಒಂದು ಚಿಕ್ಕ ಪೆನ್ಸಿಲ್ ಬ್ರಷ್ನಿಂದ ಐಬ್ರೋನ ಬೋನ್ ಹಾಗೂ ಕಣ್ಣಿನ ಇನ್ನರ್ ಕಾರ್ನರ್, ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಇದು ಒಂದು ಫ್ರೆಶ್ ಡ್ಯೂಯಿ ಲುಕ್ ಇರೋ ಥರ ಕಾಣುತ್ತೆ, ನೀಟಾಗಿ ಕಾಣುತ್ತೆ ಮೇಕಪ್. ಈಗ ಲಿಪ್ಸ್ಟಿಕ್ಕಿಗೆ ಮಿಸ್ಕ್ಲೇರಿಯಾ ಒಂದು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡಿದೆ. ಆ್ಯಂಡ್ ಫುಲ್ ಫೇಸ್ನ ಸೆಟ್ ಮಾಡೋದಕ್ಕೆ ಫೇಸಸ್ ಕ್ಯಾನಡಾನ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದೆ. ಸೊ ದಿಸ್ ಮೇಕ್ಸ್ ಯುವರ್ ಮೇಕಪ್ ಲಾಂಗ್ ಲಾಸ್ಟಿಂಗ್, ನೀಟಾಗಿ ಸೆಟ್ ಆಗುತ್ತೆ ನಿಮ್ಮ ಮೇಕಪ್. ದಿಸ್ ಇಸ್ ದ ಫಿನಿಶ್ಡ್ ಲುಕ್. ಸೊ ಏನಂದರೆ, ಹಬ್ಬಗಳಲ್ಲಿ ಈ ರೀತಿಯಾದಂಥ ಸಿಂಪಲ್ ಮೇಕಪ್ನ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಡೈರೆಕ್ಟಾಗಿ ನೋಡಿದವ್ರಿಗೂ ಫ್ರೆಶ್ ಆಗಿ ನೀಟಾಗಿ ಕಾಣುತ್ತೆ ನಿಮ್ಮ ಮೇಕಪ್.
ಇದಿಷ್ಟ ಇವತ್ತಿನ ಈ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಮೇಕಪ್ನ ನೀವು ಕೂಡ ಹಬ್ಬಕ್ಕೆ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಮತ್ತೊಂದು ವೀಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.